ಪ್ರೆಸೆಂಟ್ಲಿ ಅಪ್ಪ ಹೇಗೆ ಅಪ್ಪ ಮನೇಲಿ ಓದೋದು ಬಿಟ್ಟರು ಆದ್ರಿ ಹೆಸರು ಮಾಡಿದ್ರಿ ಈಗ ಅಟ್ಲೀಸ್ಟ್ ಅದ್ರ ಜೊತೆಗೆ ಹೆಸರಿನ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ವಸ್ ಈ ಪ್ರೌಡ್ ಆಫ್ ಯು ನನ್ನ ವಯಸ್ಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೊಂದು ಟ್ರಾಮಾ ಅಥವಾ ಅದೊಂದು ಡಿಪ್ರೆಷನ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಒಬ್ಬನೇ ಕೂತ್ಕೊಂಡು ಹತ್ತಿದ್ದ ದಿನಗಳಿದೆ ಒಬ್ಬನೇ ಬೇಜಾರಾಗಿದ್ದ ದಿನಗಳಿದೆ ರಿಯಲಿ ಲೈಕ್ ಟು ಆಸ್ ಸಾರಿ ಅಪ್ಪ ನನ್ನ ಕೆಲ ಮಾಡೋಕ್ಕಾಗಲಿಲ್ಲ ಅದೊಂದನ್ನು ನೂರು ರೂಪಾಯಿಗೋಸ್ಕರನು ಒಂದೊಂದು ದಿನ ಕಷ್ಟಪಟ್ಟರೋ ದಿನ ಇದೆ ಇಷ್ಟೆಲ್ಲ ಕೋಟಿ ನಮ್ಮ ಅಪ್ಪ ಮಾಡಿದ್ದು ಕೂಡ ನಾನು ಕೇಳೋಕ್ಕೆ ಕೇಳಿ ಬೇಜಾರಾಗಿ ಇವಾಗ ನಾನು ಒಳ್ಳೇದು ಮಾಡ್ತೀವಿ ಏನು ಗೊತ್ತಾ ನೀವು ಒಂದು ಕೆಟ್ಟದ್ದು ಮಾಡಿರಿ ನೂರು ಒಳ್ಳೇದು ಮಾಡ್ರಿ ಜನ ಒಂದು ಒಂದು ಏನು ಮಾಡಿರ್ತಾರೆ ಅದನ್ನು ಮಾತ್ರ ಗೊತ್ತಿಸ್ ಸರ್ ನೂರು ಒಳ್ಳೇದು ಮಾಡಿರೋದು ಮರ್ತು ಬಿಡ್ತಾರೆ ಬಟ್ ಅದಕ್ಕಿಂತ ತುಂಬ ಪ್ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ನಾನಿರೋ ಜಾಗ ಕೋಟ್ಯಾಂತರ ಜನದ ಕನಸು ಆ್ಯಂಡ್ ಐ ಹ್ಯಾವ್ ಎ ಕ್ವಶನ್ ಲೈಕ್ ಶಿವಣ್ಣನ ಭೇಟಿ ಮಾಡಿದರೆ ಇತ್ತೀಚೆಗೆ ಸಮ್ ಏನೋ ಇಂಟರ್ವ್ಯೂ ಇದೆಲ್ಲ ಮಾಡಿದರೆ ಕ್ಯಾಮ್ರಾ ಆಫ್ ಆದಮೇಲೆ ಏನೇನು ಡಿಸ್ಕಸ್ ಮಾಡಿದ್ರಿ ಶಿವಣ್ಣ ಅಂದರೆ ಶಿವಣ ಏನು ಪ್ರಶ್ನೆಗಳು ಕೇಳಿದ್ರು ನಿಮಗೆ ಗೇಮಿಂಗ್ ಬಗ್ಗೆ ಇನ್ನೊಂದು ಮತ್ತೊಂದು ನೀವು ಮಾಡ್ತಿರೋದಲ್ಲ ಏನೇನು ಮಾತುಗಳ್ ಆಡಿದ್ರಿ ಶಿವಣ್ಣ ನನ್ಗೆ ನಾನು ಯಾರೋ ಒಬ್ಬ ಅವ್ರದ್ದು ಮೂವಿ ರಿಲೀಸ್ ಇತ್ತು ಕರ್ನಾಟಕದ ಮೂವಿ ರಿಲೀಸ್ ಇತ್ತು ಆ ಟೈಮ್ ನಲ್ಲಿ ಯಾರೋ ಒಬ್ರು ಬಂದ್ರೆ ಮೂವಿ ರಿವ್ಯೂ ಮಾಡಕ್ ಬಂದಿದಾರೆ ಅಥವಾ ಮೂವಿ ಗೆ ಬಂದಿದ್ದಾರೆ ಇವ್ರು ಯಾರೋ ರಿವ್ಯೂವರ್ ಅಂತ ಅನ್ಕೊಂಡಿದ್ರು ಅವರು ನನ್ನ ನನ್ನನ್ನ ನೇಮಿಸ್ಬೋದು ಅಂತ ಒಬ್ರು ಚಾನಲ್ ಇದೆ ಗೊತ್ತಾ ಅವ್ರು ಕರ್ಕೊಂಡು ಹೋಗಿದ್ ಅಲ್ಲಿ ಸೊ ಅವರು ಹಿಂಗ ಹಿಂಗೆ ಶಿವಣದ ಇಂಟರ್ವ್ಯೂ ಇದೆ ಬರ್ತೀರಾ ಅಂತ ನನಗೆ ಆಬ್ವಿಯಸ್ಲಿ ಹೀರೋ ಯಾರನ್ನೂ ನೋಡಿಲ್ಲಲ್ಲ ನಾನು ಏ ಬ್ರೋ ಬರ್ತೀನಿ ಬ್ರೋ ನೋಡೋಣ ಅಂತ ಅನ್ಕೊಂಡ್ ಹೋದೆ ಶಿವಣ್ಣ ಆಫ್ ಕ್ಯಾಮ್ರಾ ಶು ನಂದು ಶೂಟ್ ಮುಗಿದ್ಮೇಲೆ ಏನೂ ಮಾತಾಡಕ್ಕಾಗ್ಲಿಲ್ಲ ಬಿಕಾಸ್ ಫೋಟೋ ತೊಗಸ್ಕೊಂಡಿದ್ದೆ ಬಟ್ ಬಿಫೋರ್ ಶೂಟಿಂಗ್ ರೆಡಿ ಮಾಡ್ಬೇಕಾದ್ರೆ ಫುಲ್ಲು ಜ್ಯುವೆಲ್ ಆಗಿ ಏನಮ್ಮ ಹಾಗೆ ಆರಾಮಾಗಿರ್ಬೇಕು ಫುಲ್ ಅವ್ರು ಏನೋ ಒಂಥರ ಈಸ್ ಲೈಕ್ ಟ್ವೆಂಟೀಸ್ ಎನರ್ಜಿ ಹೌದು ಅರವತ್ತು ವರ್ಷ ಆದರೂ ಅವ್ರಿಗೆ ಇಪ್ಪತ್ತು ವರ್ಷದ ಎನರ್ಜಿ ಐತೆ ಸುಮ್ಮನೆ ಹಂಗೆ ಮಾತಾಡ್ತಾ ಏ ಬರೋ ಮತ್ತೊಡೆ ಮೇಲೆ ಕುತ್ಕೊಲ್ಲ ಅವರ್ತಾರೆ ಈ ಥರ ಎಲ್ಲ ಫುಲ್ ಕಾಮಿಡಿಯಾಗಿ ಮಾತಾಡ್ತಾ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅವ್ರು ನಡ್ಕೊಂಡ್ ಬರ್ಬೇಕಾರೆ ಏನಪ್ಪಾ ಇಷ್ಟೊಂದು ಆಟಿಟ್ಯೂಡ್ ಏನೋ ಏನಿರುತ್ತೆ ಅವರಿಗೆ ಅಯ್ಯೋ ನಮ್ಮನ್ನ ಏನಂತಾರೆ ಹೆಂಗ್ ಮಾತಾಡಬೇಕು ಏನಾರು ತಪ್ಪ ಮಾತಾಡ್ಬಿಟ್ರೆ ಹೆಂಗ್ ಅನ್ಕೊತಾರ ಅಂತ ಏನಿಲ್ಲ ಅಮ್ಮ ಆರಾಮಾಗಿ ಮಾತಾಡಿ ಏನು ಕ್ವಶನ್ ಕೇಳಿದ್ ಮಾತಾಡಮ್ಮ ಎಲ್ಲರೂ ಸೇಮ್ ಕ್ವಶನ್ ಕೇಳಿದ್ರು ಅಥವಾ ಸಿಮಿಲರ್ ಕ್ವಶನ್ ರಿಪೀಟ್ ಆದರೂ ಕೂಡ ಅವ್ರು ಅಷ್ಟೇ ಕಾಮಾಗಿ ಅಷ್ಟೇ ಆರಾಮಾಗಿ ಪ್ರತಿ ಕ್ವಶನ್ಗೂ ಬೇರೆ ಬೇರೆ ಥರ ಆನ್ಸರ್ ಕೊಡೋರು ಹೌದು ಆ ಮೆಚುರಿಟಿ ಆ ಏಜ್ ಜೊತೆ ಮೆಚುರಿಟಿ ಬರುತ್ತಲ್ಲ ಅದು ಡಿಫ್ರೆಂಟ್ ಯು ಕಾಂಟ್ ಪೇ ದಟ್ ಸೊ ಆ ಮೆಚುರಿಟಿ ಲೆವೆಲ್ ಇದೆ ಅದು ಬೇರೆ ಅಂತ ಅಂದ್ಕೊಡಿರಿ ಬೇರೆ ಎಲ್ಲರೂ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಡಿಫ್ರೆಂಟ್ ಆನ್ಸರ್ ಕೊಟ್ಟರು ಸೇಮ್ ಕ್ವಶನ್ಗೂ ಆನ್ಸರ್ ಕೊಟ್ಟರು ಸೊ ಯಾ ಅಂಡ್ ಅಪ್ಪು ಸರ್ ಬಗ್ಗೆ ಕೂಡ ತುಂಬ ಹೇಳಿದ್ರು ಅವರು ಲೈಕ್ ನನಗೆ ಹೆಲ್ಪ್ ಬಗ್ಗೆ ನಂದೇನು ಗೊತ್ತಿಲ್ಲ ಅಮ್ಮ ಬಟ್ ಅಪ್ಪು ಇದಾರಲ್ಲ ಅವರು ಚಿಕ್ಕ ವಯಸ್ಸಿಂದನೂ ವಾಚ್ಮೆನ್ಗೂ ಕೂಡ ನನ್ನ ಜೊತೆ ನಾನು ತಿನ್ನೋದೇ ತಿನ್ನಬೇಕು ಅಂತ ಕರ್ಕೊಂಡು ಹೋಗಿರೋ ಅಷ್ಟು ಒಳ್ಳೆಯ ಮನಸ್ಸು ಅವರು ಅಂತ ಹೇಳಿದರು ಸೊ ಅವ್ರು ಇನ್ನೂ ಮರ್ತಿಲ್ಲ ಅದೇ ಹೇಳ್ತಾರಲ್ಲ ಎಲ್ಲಾರಲ್ಲೂ ಅಪ್ಪುನ ನೋಡೋಣ ಎಲ್ಲರಲ್ಲೂ ಅಪ್ಪು ಮಾಡೋ ಕೆಲ್ಸಾನ ಮಾಡೋಣ ಸೊ ಸಾಕು ಅದನ್ನೇ ನಮ್ಮನ್ನ ಬೆಳೆಸುತ್ತೆ ಅಂತ ಇವಾಗ ಅಪ್ಪು ಸರ್ ತೋರಿಸಿಕೊಳ್ಳ್ದೆ ತುಂಬಾ ಸಹಾಯ ಮಾಡಿದ್ದಾರೆ ಅದು ಜನಕ್ಕೆ ಹಿಂದೆ ಮುಂದೆ ತುಂಬಾ ಸಹಾಯ ಮಾಡಿದ್ದಾರೆ ದೊಡ್ಡದಾಗಿಲ್ರಿ ಎಕ್ಸಾಕ್ಟ್ಲಿ ಸೊ ನಾವು ಅವ್ರ ರೇಂಜಿಗಂತೂ ಮಾಡಲ್ಲ ಅವ್ರ ಅಂತೂ ಏನು ಮಾಡೋಕ್ಕಾಗಲ್ಲ ಬಟ್ ಸಿಂಕ್ ಮಾಡಬಹುದಲ್ವಾ ಈ ತರ ಒಂದ್ ಮಾಡ್ತಾ ಇದೀವಿ ನೀವು ಮಾಡಿ ನಾನು ಒಬ್ನಿಗ್ ಮಾಡಿ ತೋರಿಸ್ತೀನಿ ನನ್ನನ್ನ ಎಂಟು ಲಕ್ಷ ಜನ ಫಾಲೋ ಮಾಡ್ತಾರೆ ಅದರಲ್ಲಿ ಹತ್ತು ಜನ ಹತ್ತು ಜನಕ್ಕೆ ಮಾಡಲಿ ಹತ್ತು ಜನ ಖುಷಿ ಪಡಲ್ವ ಹತ್ತು ಜನಕ್ಕೆ ಜೀವನಕ್ಕೆ ಅವತ್ತು ಏನೋ ಒಂದು ಒಳ್ಳೇದಾಗಲ್ವ ಎಷ್ಟೊಂದು ಜನ ಇದನ್ನ ಟ್ರೆಂಡ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಅದನ್ನ ಮಾಡಿ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ರೆ ನೀವು ಹೇಳಿದ್ರೆ ಒಂದು ಐವತ್ತು ಸಾವಿರ ಮೆಸೇಜ್ ಬರುತ್ತೆ ಐವತ್ತು ಸಾವಿರದಲ್ಲಿ ಒಂದು ಐದರಿಂದ ಹತ್ತು ಜನಕ್ಕೆ ನೀವು ಮಾಡ್ಬೋದು ಹೌದು ಇನ್ನು ನಿಮಗೆ ಆಲ್ಮೋಸ್ಟ್ ನಲ್ವತ್ತ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಸಮಥಿಂಗ್ ಏನು ಉಳ್ಕೊತಾರೆ ಹೌದು ಅಷ್ಟು ಜನಕ್ಕೆ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಬೇರೆ ಯಾರೋ ಮಾಡ್ಬೋದು ಹೆಲ್ಪ್ ಹೌದು ಎಕ್ಸಾಕ್ಟ್ಲಿ ಇನ್ನೊಬ್ರು ಎಲ್ಲಾ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕಬೇಕು ಹಾಕಿದ್ದಾರೆ ನನ್ನ ಟ್ಯಾಗ್ ಮಾಡಿ ಕೂಡ ಹಾಕಿದ್ರೆ ವೆಲ್ ಅಂಡ್ ಗುಡ್ ಹಾಕಿದ್ರು ಕೂಡ ಪಬ್ಲಿಸಿಟಿ ಅನ್ನೋದು ಬಿಟ್ಟು ಇನ್ನೊಬ್ರು ಅದರಿಂದ ಒಂದು ಒಳ್ಳೆ ಮೆಸೇಜ್ ಹೋಗ್ಲಿ ಅನ್ನೋ ತರ ಎಕ್ಸಾಕ್ಟ್ಲಿ ನಮಗೂ ಡೌಟ್ ಇತ್ತು ಫಸ್ಟು ನನಗೆ ಸ್ಟೂಡಿಯೋಗೆ ಬಂದ ಕೂಡಲೇ ಶಶಿಧರ್ ಅಂತ ಕೇಳ್ತಾರೆ ನೀವು ತುಂಬ ದಿನ ಅವತ್ತೇ ಕಾಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ವೆಯ್ಟ್ ಮಾಡ್ತಾ ಇದ್ದೆ ನೀವು ಮಾಡಲಿಲ್ಲ ಅಂತಾರೆ ಡೆಫಿನೆಟ್ಲಿ ಅದಕ್ಕೆ ರೀಸನ್ ನಾನು ಇಲ್ಲೇ ರಿವೀಲ್ ಮಾಡಬೇಕು ಅಂತ ನಾನು ಹೇಳಿರಲಿಲ್ಲ ಇವರು ಇಂಟರ್ವ್ಯೂ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ ಇವ್ರ ನಂಬರ್ ಬರುತ್ತೆ ನನಗೆ ಅದಕ್ಕಿಂತ ಮುಂಚೆ ಇವ್ರ್ದೆಲ್ಲ ವೀಡಿಯೋಗಳು ನೋಡ್ತೀನಿ ಈ ಥರ ಹೆಲ್ಪ್ ಮಾಡೋದು ಅದೆಲ್ಲ ಎಷ್ಟರ ಮಟ್ಟಿಗೆ ಇದೆ ನಿಜ ನೋಡೋಣ ಅಂದ್ಕೊಂಡ್ಬಿಟ್ಟು ನಾವು ಖುದ್ದಾಗಿ ನಮ್ಮ ಆಫೀಸಿನ ನನ್ನ ಕೊಲ್ಲಿ ಕಡೆಯಿಂದ ಒಂದು ಮೆಸೇಜ್ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಇವರಿಗೆ ಈ ಥರ ಒಂದು ಹೆಲ್ಪ್ ಮಾಡಿ ಅನ್ನೋ ಥರ ಆ್ಯಂಡ್ ವಿ ಹ್ಯಾವ್ ವೇಟೆಡ್ ನಿಯರ್ಲಿ ಒಂದು ಟೆನ್ ಡೇಸ್ ಅನಿಸುತ್ತೆ ಆ್ಯಂಡ್ ಅದರಲ್ಲಿ ನಿಮ್ಮ ಗೋವಾ ಹೋಗಿರೋ ತ್ರೀ ಡೇಸು ಇದುವರೆಗೂ ಮೆಸೇಜ್ ಬರಲಿಲ್ಲ ನನಗೆ ರಿಪ್ಲೈ ನಾನು ಓಕೆ ಮಾಡಲಿಲ್ಲ ಇವತ್ತು ಮಾಡ್ತಾ ಮಾಡಿದ್ಮೇಲೆ ನಾವು ಮಾಡುವ ಮಾಡುವ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಆಮೇಲೆ ನಾವು ಕಾದು ಕಾದು ನೋಡೋಣ ಕರೆದು ಬಿಟ್ಟು ಅದನ್ನು ನಾನು ಕೇಳೋಣ ಅವಾಗಲೇ ಗೊತ್ತಾಗುತ್ತೆ ಅಂದರೆ ಆ್ಯಂಡ್ ಡೈರೆಕ್ಟ್ಲಿ ನಾನು ಮೊಬೈಲನ್ನು ನೋಡಿದಾಗ ಡೆಫಿನೆಟ್ಲಿ ಮೋಸ್ಟ್ಲಿ ಆ ನಂಬರ್ ನನ್ನ ಕೊಲೆಗೆ ಏನು ಹಾಕಿದ್ರೆ ಮೆಸೇಜು ಆ ನಂಬರು ಯಾವತ್ತೊಂದು ದಿನ ಬರ್ಬೋದೇನೋ ಒಳಗೆಲ್ಲೋ ಇರುತ್ತೆ ಡೆಫಿನೆಟ್ಲಿ ಇದು ನೋಡಿದ್ಮೇಲೆ ಅನಿಸುತ್ತೆ ಅಷ್ಟೊಂದು ಮೆಸೇಜ್ ಇದ್ದಾಗ ಅದನ್ನ ಫಿಲ್ಟರ್ ಮಾಡಿ ಅಂಡ್ ಬಟ್ ನೀವೆಲ್ಲೂ ಹೆಲ್ಪ್ ಮಾಡಬೇಕಾದ್ರೆ ಏನೋ ಒಂದು ಲಕ್ಕಿ ಡಿಪ್ ತರ ತೆಗಿಯೋದು ಮತ್ತೊಂದು ಮಗದೊಂದು ಏನೂ ಇಲ್ಲ ರೀಡ್ ರೀಡ್ ವಿಚ್ ಅದು ರಿಯಾಲಿಟಿ ಅನ್ಸುತ್ತೆ ನಿಮಗೆ ಅಥವಾ ನಿಜವಾಗ್ಲೂ ಅವ್ರು ಹಾಕಿರೋ ಒಂದು ಮೆಸೇಜು ಗೊತ್ತಾಗ್ಬಿಡುತ್ತೆ ಸುಮ್ಮನೆ ನೋಡಿದ್ರೆ ಕಾರಣಗಳು ಹೇಳ್ತಾರೋ ಇನ್ನೊಂದು ಮಗದೊಂದು ಮೇಲೆ ಫಿಲ್ಟರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಏನಂತ ಮಿಸ್ಯೂಸ್ ಮಿಸ್ ಯೂಸ್ ಅಷ್ಟೇ ನಥಿಂಗ್ ಯು ಮೇ ಲೂಸ್ ಫೀವ್ ಬಟ್ ಅಂತ ಅಂದ್ರೆ ಯಾರೋ ಒಬ್ಬ ಸರಿಯಾಗಿ ಸಮಸ್ಯೆ ಇದ್ದು ಕಷ್ಟ ಇರೋ ವ್ಯಕ್ತಿಗೆ ಸೇರ್ಬೇಕಾಗಿರೋ ದುಡ್ಡು ಆಗುತ್ತೆ ಅಷ್ಟೇ ಅದನ್ನ ಅದು ಇದ್ದಿದೆ ಸಿ ಸರ್ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಒಳ್ಳೆಯವರೇ ಇರ್ತಾರೆ ಯಾರೋ ಒಬ್ರು ಕೆಟ್ಟವ್ರ ಇರ್ತಾರೆ ಸೊ ಅಂಥವ್ರಿಗೆ ಅಮೌಂಟ್ ಹೋದಾಗ ನಾವ್ ಅದನ್ನ ಏನು ಮಾಡೋಕೆ ಆಗಲ್ಲ ಇವಾಗ ಯಾರಿಗೊಬ್ರು ಕುಡಿಯೋಕೆ ಕೇಳಿದ್ರು ಅಂತ ಅನ್ಕೊಳ್ರಿ ಬಟ್ ಅವ್ರನ್ನ ಬೇರೆ ಎಕ್ಸಾಂಪಲ್ ಹೇಳಿ ನಾನು ಓದಕ್ ಬೇಕಣ್ಣ ಇಷ್ಟ ಬೇಕು ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ ನಾನು ಹಾಕ್ತೀನಿ ನನಗೆ ಜೆನ್ಯೂನ್ ಅನ್ಸ್ಬಿಡುತ್ತೆ ಸಲ ನಾನು ಆಗ್ಬಿಡ್ತೀನಿ ಅವ್ರು ಕುಡಿಬೋದು ಬಟ್ ಅವ್ರಿಗೆ ಒಂದು ಮನಸಾಕ್ಷಿ ಅಂತ ಇರುತ್ತೆ ನಾನು ಅವ್ರನ್ನ ನಂಬಿ ಹಾಕಿರ್ತೀನಿ ಅಟ್ಲೀಸ್ಟ್ ನಾಳೆ ಅದು ಖಾಲಿ ಆದ್ಮೇಲೆ ಆದ್ರೂ ಅವ್ರಿಗೆ ಅರ್ಥ ಆಗೋದು ಆಗುತ್ತೆ ಮಾಡ್ಬಿಟ್ಟೆ ಅನ್ಸ್ಬಿಟ್ರೆ ಆ ಅದೇ ಸಾವಿರ ರೂಪಾಯಿ ಸಿಕ್ಕಿಲ್ಲ ಅಂತ ಅದೇ ಸಾವಿರ ರೂಪಾಯಿ ತಿನ್ನಕ್ಕೆ ದುಡ್ಡಿಲ್ಲ ಅಂತ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಂತಾರೆ ಎಷ್ಟೊಂದ್ ಜನ ಸತ್ತೋಗ್ತಾರೆ ಎಷ್ಟೊಂದ್ ಜನ ಜೀವನನೇ ಚೇಂಜ್ ಆಗುತ್ತೆ ಒಂದೊಂದು ರೂಪಾಯಿನಲ್ಲೂ ಒಂದೊಂದು ಜನ ಜೀವನ ಚೇಂಜ್ ಆಗುತ್ತೆ ತುಂಬ ಜನ ನಾನು ನೂರು ರೂಪಾಯಿಗೋಸ್ಕರನೂ ಒಂದೊಂದು ದಿನ ಕಷ್ಟಪಟ್ಟಿರೋ ದಿನ ಇದೆ ಇಷ್ಟೆಲ್ಲ ಕೋಟಿ ನಮ್ಮಪ್ಪ ಮಾಡಿದ್ದು ಕೂಡ ನಾನು ಕೇಳೋಕ್ಕೆ ಕೇಳಿ ಬೇಜಾರಾಗಿ ತುಂಬ ಇದೆ ಅವೆಲ್ಲ ಥಿಂಗ್ಸ್ ಇದ್ದಾವೆ ಬಿಕಾಸ್ ನಾನು ಅವ್ರು ಹೇಳಿದ ಕೆಲಸ ಮಾಡ್ತಾ ಇಲ್ಲ ನನಗೆ ಬೇಕಾಗಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಆಬ್ವಿಯಸ್ಲಿ ಅವರು ನನಗೆ ಕೊಡಲ್ಲ ಓಕೆ ದಟ್ ಈಸ್ ಅ ಥಿಂಗ್ ಸಿ ನನ್ ತಾರು ಕೂಡ ಅಷ್ಟೇ ನಾನ್ ತಗೊಂಡಿಲ್ಲದಲ್ಲ ಮನೇಲ್ ಕೊಡ್ಸಿರೋದು ಅದು ತಾರು ಆ ಎಲ್ಲಾ ಹೇಳ್ಬೋದು ಆಮೇಲೆ ಅದ್ರಲ್ ಮೈಂಡಲ್ ಬಂತು ಕೇಳ್ಬೇಕ್ ನಾನು ಇವಾಗ ತಾರ್ ಹೆಂಗೆ ನೀವ್ ತಗೊಂಡ್ರ ಮನೆಯವ್ರು ಕೊಡ್ಸುದ್ರ ಅಂತ ಹಾ ನೀವೇ ಹೇಳಿದ್ರಿ ಇಲ್ಲ ಇಲ್ಲ ಅದ್ ನಮ್ ಮನೆಲ್ ಕೊಡ್ಸಿರೋದು ಆಕ್ಚುಲಿ ಆಮೇಲೆ ಅದು ನಮ್ಮ ಅಣ್ಣನ ಹೆಸರಲ್ಲಿದೆ ನನ್ ಕಸಿನ್ ಬ್ರದರ್ ಯೋಗೇಶ್ ಅಂತ ಅವ್ರ ಹೆಸರಲ್ಲೇ ಇದೆ ಅದು ಆ ಇ ಎಂ ಐ ಮೇಲೆ ಇದೆ ಓಕೆ ಆಮೇಲೆ ಸುಮ್ನೆ ಅನ್ಕೊಬಾರ್ದಲ್ಲ ಹಾಗೆ ಹೀಗೆ ಅಂತ ನನಗೆ ಅಂತಾನೆ ಕೊಡ್ಸಿರೋದು ಬಟ್ ಅದು ಇ ಎಂ ಐ ಮೇಲೆ ನೀವ್ ಲೈಫಲ್ ಯಾರಿಗಾದ್ರೂ ಹೆಲ್ಪ್ ಕೇಳಿ ಮೆಸೇಜ್ ಹಾಕಿದ್ರ ಒಂದ್ ಸಫರ್ ಟೈಮ್ ಆಗುತ್ತಾ ನಾನು ನಂಗೆ ಅರ್ಜೆಂಟಾಗಿ ಸಾವಿರ ಬೇಕು ಎರಡು ಸಾವಿರ ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಏನಾದ್ರೂ ಆ ಟೈಮ್ ಬಂದಿತ್ತ ನಾನು ಆ ಥರ ಯಾರಿಗೂ ಹಾಕಿಲ್ಲ ಐ ಹಾವ್ ಮೈ ಫ್ರೆಂಡ್ಸ್ ನಾ ಫೋನ್ ಮಾಡ್ತೀನಿ ಹಿಂಗೆ ಬೇಕು ದುಡ್ಡು ಅಂತಂದರೆ ಜಲ್ಸೆ ಆಲ್ ಸೆಂಡ್ ವಾಪಸ್ ಯಾವಾಗ ನನಗೆ ದುಡ್ಡಾದಾಗ ವಾಪಸ್ ಆಗ್ತಾಯಿಲ್ಲ ಪ್ರೆಸೆಂಟ್ಲಿ ಅಪ್ಪ ಹೇಗೆ ಅಪ್ಪ ಮನೆಯಲ್ಲಿ ಓದೋದ್ ಬಿಟ್ರು ಗೇಮರ್ ಆದ್ರಿ ಹೆಸರು ಮಾಡಿದ್ರಿ ಈಗ ಅಟ್ಲಿಸ್ಟ್ ಅದ್ರ ಜೊತೆಗೆ ಹೆಸರಿನ್ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಸಿ ಪ್ರೌಡ್ ಆಫ್ ಯು ಹೇಳಿದರಾ ಮಾತಾಡ್ತಾರೆ ಯಾವತ್ತಾದರೂ ದಿನ್ ಯಾವತ್ತೂ ಮಾತಾಡಿಲ್ಲ ಇನ್ನೂ ಅಲ್ಲಿ ಇದ್ರ ಬಗ್ಗೆ ಏನು ಡಿಸ್ಕಷನ್ ಇಲ್ಲ ವಿಡಿಯೋಗಳಾದ್ರೂ ನೋಡ್ತಾರ ಇಲ್ಲ ಆದ್ರು ಇಲ್ಲ ಹೌದಾ ಅವರು ಲೈಕ್ ಸ್ಟಾರ್ಟಿಂಗು ರೆಕಗ್ನೈಸೇಷನ್ ಫೇಸ್ ವ್ಯಾಲ್ಯೂ ಹಾಳಾಗಿ ಹೋಗ್ಬಿಡ್ತಲ್ಲ ನಾನು ಬೈದ್ ಬೈದ್ ಬೈದು ಸೊ ಆ ಥರನೇ ಇಂಪ್ಯಾಕ್ಟ್ ಆಗೋಯ್ತು ಇವಾಗ ನಾನು ಒಳ್ಳೇದು ಮಾಡ್ತೀವ್ರಿ ಹೆಂಗ್ ಗೊತ್ತಾ ನೀವು ಒಂದು ಕೆಟ್ಟದ್ದು ಮಾಡ್ರಿ ನೂರು ಒಳ್ಳೇದು ಮಾಡ್ರಿ ಜನ ಒಂದು ಒಂದು ಕೆಟ್ಟದ್ದು ಏನು ಮಾಡಿರ್ತಾರೆ ಅದನ್ನು ಮಾತ್ರ ಗುರುತಿಸ್ತಾರೆ ಅದೇ ನೂರು ಒಳ್ಳೇದು ಮಾಡಿರೋದು ಮರ್ತು ಬಿಡ್ತಾರೆ ಅಪ್ಪ ಆಗಿ ಮಾರಿ ೇನೋ ಮನ್ಸಲ್ ಅವರಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಒಂದು ಇರುತ್ತೆ ಅಷ್ಟೇ ಇದ್ದೇ ಇರುತ್ತೆ ಅದು ಅಷ್ಟೇ ಅದು ಯಾವತ್ತು ಅವ್ರಿಗೆ ಆಸೆ ಇತ್ತು ನಾನು ಅಬ್ರಾಡ್ಗೆ ಹೋಗ್ಬೇಕು ಇಂಜಿನಿಯರಿಂಗ್ ಮಾಡಬೇಕು ನನ್ನದೇ ಒಂದು ಕಂಪ್ನಿ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು ಅದು ನಾನು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಐ ರಿಯಲಿ ಲೈಕ್ ಟು ಆಸ್ ಸಾರಿ ಅಪ್ಪ ನನ್ನ ಕೆಲವು ಮಾಡೋಕ್ಕಾಗಲಿಲ್ಲ ಅದೊಂದನ್ನ ಬಟ್ ಅದಕ್ಕಿಂತ ತುಂಬ ಜನಕ್ಕೆ ಪ್ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ನಾನಿರೋ ಜಾಗ ಕೋಟ್ಯಾಂತರ ಜನದ ಕನಸು ಐ ಥಿಂಕ್ ಒಂದಲ್ಲ ಒಂದಿನ ನೀವು ಹೆಮ್ಮೆ ಪಡ್ತೀರಾ ಆ ವಿಚಾರಕ್ಕೆ ನಿಮ್ಮ ತಂದೆಯವ್ರ ಹೆಸರು ನಮ್ಮ ತಂದೆಯವ್ರ ಹೆಸರು ರವಿಕುಮಾರ್ ಅಂತ ಬಟ್ ಯಾಕಂದ್ರೆ ಎಸ್ ಎಮ್ ಆರ್ ಅಂತ ಇದೆ ಅಲ್ಲೂ ಕೂಡ ಶಶಿಧರ್ ಎಮ್ ಆರ್ ನಿಮ್ಮ ಹೆಸರಿಟ್ಟಿದ್ದಾರೆ ಅವರು ಅದರಲ್ಲಿ ಎಸ್ ನೋಡಿ ನಿಮ್ಮ ತಂದೆಯವ್ರು ನೋಡಲಿ ಈ ವಿಡಿಯೋ ಅಟ್ಲೀಸ್ಟ್ ಗೊತ್ತಿಲ್ಲ ನೋಡಿರ್ತಾರೇನೋ ಏನೋ ಮೋಸ್ಟ್ ನಿಮ್ಮ ಗೇಮಿಂಗ್ ಇಂದೆಲ್ಲ ನೋಡಿದಾರೆ ಅಂದರೆ ಇದು ನೋಡಿರ್ತಾರೆ ಬಟ್ ಹೇಳ್ಕೊಂಡಿರಲ್ಲ ಆದರೆ ನನ್ನ ಹತ್ರ ಯಾವತ್ತು ಓಪನ್ ಆಗಿ ಈ ವಿಚಾರಗಳೆಲ್ಲ ಇಲ್ಲ ಅಮ್ಮನ ಇನ್ನೊಂದು ಕಡೆನೇ ಎಲ್ಲ ಹೇಳಿರ್ತಾರೆ ಹೇಳಿರ್ಬೋದು ನಮ್ಮ ಮನೇಲಿ ನನ್ನ ನಮ್ಮ ಅಪ್ಪ ಅಂತ ಅಲ್ಲ ನಮ್ಮ ಅಮ್ಮನೂ ಮಾತಾಡಲ್ಲ ನಮ್ಮ ಅಣ್ಣನೂ ಮಾತಾಡಲ್ಲ ಅವ್ರು ಯಾರಿಗೂ ನಾನು ಈ ಕೆಲಸ ಏನು ಮಾಡ್ತಾ ಇದ್ದೀನಲ್ಲ ಇದ್ರ ಬಗ್ಗೆ ಅವ್ರು ಯಾರೋ ಯಾವತ್ತೂ ಪ್ರೌಡ್ ಆಗಾಗ್ಲಿ ಅಥವಾ ಒಳ್ಳೇದು ಮಾಡ್ತಾ ಇದೆಯಾ ಮಾಡು ಅಂತ ಯಾವತ್ತೂ ಮಾತಾಡಿಲ್ಲ ನನಗೆ ಯಾವತ್ತೂ ಅದು ಒಂದೇ ಕೊರಗಿರೋದು ಇಡೀ ಜಗತ್ತವರೇ ನನಗೆ ಸಪೋರ್ಟ್ ಮಾಡಲಿ ನನಗೆ ಅದು ಮ್ಯಾಟ್ರೇ ಆಗಲ್ಲ ನಮ್ಮ ಮನೆಯವ್ರು ನನಗೆ ಸಪೋರ್ಟ್ ಮಾಡಿದಾಗ ಅದು ಫಿಫ್ಟಿ ಫಿಫ್ಟಿ ಆಗೋಗ್ಬಿಡುತ್ತೆ ನಮ್ಮನೆಯವರೇ ಐವತ್ತು ಪರ್ಸೆಂಟ್ ಸಪೋರ್ಟ್ ಮಾಡ್ತಾರ ನನಗೆ ಫೀಲ್ ಆಗೋಗ್ಬಿಡುತ್ತೆ ಸೊ ಆ ಥರ ಒಂದು ಸಪೋರ್ಟ್ ಎಲ್ಲರಿಗೂ ಬೇಕಾಗಿರುತ್ತೆ ಎಷ್ಟೊಂದು ಪೇರೆಂಟ್ಸ್ ನಾನು ಅಷ್ಟೇ ಹೇಳೋದು ನಿಮ್ಮ ಮಕ್ಕಳು ಯಾವುದ್ರಲ್ಲಾದರೂ ಟ್ಯಾಲೆಂಟೆಡ್ ಇದ್ದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿರಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಜಗತ್ತಲ್ಲಿ ಯಾರೇ ಅವರಿಗೆ ಏನು ನಿನ್ನ ಕೈಲಿ ಆಗೋಲ್ಲ ಅಂತ ಅಂದೋ ಅವ್ರು ಮಾಡಿ ತೋರಿಸ್ತಾರೆ ಅವ್ರು ಮಾಡಿ ತೋರಿಸ್ತಾರೆ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮಕ್ಕಳು ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ಗುರುತಿಸಿ ಸಪೋರ್ಟ್ ಮಾಡಿರಿ ಓದೋದು ಎಲ್ಲರೂ ಎಲ್ಲರ ಮನೆಯಲ್ಲೂ ಡಾಕ್ಟ್ರು ಎಲ್ಲ ಕಡೆಯೂ ಇಂಜಿನಿಯರು ಡಾಕ್ಟ್ರು ಎಲ್ಲರೂ ಅವರೇ ಆದರೆ ಬೇರೆ ಕೆಲಸ ಇನ್ನು ಯಾರು ಯಾರು ಮಾಡ್ತಾರೆ ನ್ಯೂಸ್ ಆ್ಯಂಕರ್ ಯಾರಾಗ್ತಾರೆ ಯೂಟ್ಯೂಬರ್ ಯಾರಾಗ್ತಾರೆ ಇನ್ನೊಂದೇನೋ ಕಸ ಗುಡಿಸೋದು ಯಾರು ಗುಡಿಸ್ತಾರೆ ಮನೆ ಕೆಲಸ ಯಾರು ಮಾಡ್ತಾರೆ ಗಾರೆ ಕೆಲಸ ಯಾರು ಮಾಡ್ತಾರೆ ಅಂಗಡಿ ಯಾರು ಇಕ್ಕೊಂತಾರೆ ಎಲ್ಲ ಯಾವುದೇ ಕೆಲಸನೂ ಕೆಲಸ ಅಷ್ಟೇ ಫಸ್ಟ್ ನಿಮ್ಮ ಮಕ್ಕಳು ಆಸೆ ಕಂಪ್ಲೀಟ್ ಅಂದರೆ ಅವ್ರಿಗೂ ಒಂದು ಆಸೆ ಇರುತ್ತೆ ಏನಿದೆ ಅಂತ ಕೇಳಿರಿ ಆ ವಾಸೆ ಅವರಿಗೆ ಕಂಪ್ಲೀಟ್ ಆದರೆ ನೀವೇನು ಹೇಳ್ತಿರೋ ಅದನ್ನು ನಿಮಗೂ ಕೂಡ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಮಗೆ ಚಾನ್ಸ್ ಕೊಟ್ಟರೆ ನಾವು ಪ್ರೂವ್ ಮಾಡ್ತೀವಿ ನಮಗೆ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಹೋಗಿ ಅವ್ರು ಹೇಳಿದ ಮಾತು ಕೇಳ್ತೀವಿ ಸಿಂಪಲ್ ಅಲ್ಲ ಅದು ಅವ್ರು ಅರ್ಥ ಮಾಡ್ಕೊಬೇಕು ನಾನು ಹೇಳೋಷ್ಟು ದೊಡ್ಡವನಲ್ಲ ನನ್ನ ವಯಸ್ಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೊಂದು ಟ್ರಾಮಾ ಅಥವಾ ಅದೊಂದು ಡಿಪ್ರೆಷನ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಒಬ್ಬನೇ ಕೂತ್ಕೊಂಡು ಹತ್ತಿದ್ದ ದಿನಗಳಿದೆ ಒಬ್ಬನೇ ಬೇಜಾರಾಗಿದ್ದ ದಿನಗಳಿದೆ ಊಟ ಮಾಡಿದೆ ನನ್ನ ಕೈಲಿ ಇಷ್ಟೊಂದೆಲ್ಲ ಇದ್ದರೂ ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ದುರಾಂಕಾರದಲ್ಲಿ ನಾನು ಮಾಡಿದ್ದೀನಿ ದುರಹಂಕಾರ ಅಂತ ನಾನು ಕನ್ಸಿಡರ್ ಮಾಡಲ್ಲ ನಾನು ಮಾಡಿದ್ದನ್ನ ನಾನು ಹೇಳ್ಕೊಡೋದನ್ನ ಅದು ಅಹಂಕಾರ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡೋಲ್ಲ ಬಟ್ ನಾನು ಮಾಡದೇ ಇರೋದನ್ನು ಹೇಳ್ಕೊಂಡ್ರೆ ಅದು ಬಿಲ್ಡಪ್ ಆಗುತ್ತೆ ಅದು ಸೊ ಸಿಂಪಲ್ ನಾನು ಏನು ಮಾಡಿದ್ದೀನಿ ಅಷ್ಟು ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಾತ್ರ ನಾನು ಹೇಳ್ಕೊಂತೀನಿ ತುಂಬ ಕಷ್ಟಪಟ್ಟಿದ್ದೀನಿ ಈ ವಿಚಾರದಲ್ಲಿ ಬಟ್ ಸ್ಟ್ರಗಲ್ ಅಂತ ನನಗಿಲ್ಲ ಡೂ ಒನ್ ಥಿಂಗ್ ಈ ವಿಡಿಯೋ ಟೆಲಿಕಾಸ್ಟ್ ಆಗಿ ವಿತಿನ್ ಎ ವೀಕ್ ನಿಮ್ಮ ತಂದವರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಐ ವಾಂಟ್ ಯು ಟು ಡೂ ಒನ್ ಥಿಂಗ್ ನೀವು ಹೋಗಿ ನಿಮ್ಮ ತಂದೆಯನ್ನು ಮಾತಾಡಿಸಿ ಸಾರಿ ಕೇಳಿ ಹಗ್ ಮಾಡಿ ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡಬೇಕಿತ್ತು ಐ ಥಿಂಕ್ ಐ ಕಾಂಟ್ ಪೋಸ್ಟ್ ಅನಿಸುತ್ತೆ ಐ ಕಾಂಟ್ ಪೋಸ್ಟ್ ಯು ಕ್ಯಾನ್ ಸಿ ಏನೇ ಮಾಡಿದ್ರು ತಂದೆ ತಾಯಿ ಮಕ್ಕಳೇ ಸಿ ಎಲ್ಲೋ ಒಂದು ಕಡೆ ಅಷ್ಟು ವರ್ಷ ಅವರು ಸಾಕಿ ಬೆಳೆಸಿ ಇದು ಮಾಡಿದಾಗ ದೇ ಹ್ಯಾವ್ ಅ ರೈಟ್ಸ್ ಟು ಸೇ ನಾವು ಹೋಗಲ್ಲ ಅಂತ ಹೇಳ್ತಿವಿ ಗೊತ್ತೆ ಎಲ್ಲೋ ಅದು ನಮ್ಮ ಒಂದು ಒಳಗಿನ ಒಂದು ಈಗೋ ತಡಿತಾ ಇರುತ್ತೆ ಅದು ನನಗೆ ಈಗೋ ಅಂತ ಏನಿಲ್ಲ ನಾನು ಯಾಕೆ ಹೋಗಬೇಕು ಅಪ್ಪನ ಮಾತಾಡಿಸ್ತಿಲ್ವಲ್ಲ ನನ್ನ ಹತ್ರ ಈಗೋ ಅಲ್ಲ ಅದು ಅಪ್ಪ ಮಕ್ಕಳ ಸಂಬಂಧದಲ್ಲ ಅದು ಬರೋದು ಅದು ಆ್ಯಕ್ಚುಲಿ ಈಗ ನಾವು ಅಮ್ಮನಿಗೆ ಹೋಗ್ಬಿಟ್ಟು ಕಾಲಿಗೆ ಬೀಳ್ತೀವಿ ಹಿಂಗೆ ಅಪ್ಪನ ಕಾಲಿಗೆ ಬೀಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ತಪ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅದು ಅದು ಅಪ್ಪ ಮಕ್ಕಳ ಸಂಬಂಧ ಅದು ಅದೇನೋ ಒಂಥರ ಅದು ಯು ವಿಲ್ ಗೆಟ್ ಟು ನೋ ವೆನ್ ಯು ಬಿಕಮ್ ಎ ಫಾದರ್ ಸರ್ ನಾನು ಅದು ಬಟ್ ನಾನು ಹೇಳ್ತೀನಿ ಎಲ್ಲ ಬಿಟ್ಬಿಡೋಣ ಮುಂದೆ ಯಾವತ್ತೂ ಒಂದು ಆಗಬೇಕಾಗಿರೋದು ಇಲ್ಲಿಂದನೇ ಆಗಲಿ ಐ ವಾಂಟ್ ಟು ಸೀ ದಟ್ ವಿಡಿಯೋ ಸರ್ ಬೇಕಾರೆ ನಿಮಗೆ ಏನು ಹೋಗಿ ಹಗ್ ಮಾಡಿದ್ರೆ ಬೇಡ ಅಂತಾರಾ ಹಗ್ ಮಾಡಿದ್ರೆ ಬೇಡನಲ್ಲ ಅನ್ನಲ್ಲ ಸಾರಿ ಕೇಳಿದ್ರೆ ಬೇಡ ಅಂತಾರ ಇದ್ರೆ ಹೇಳ್ದೇ ಇರ್ಬೋದು ಅದನ್ನ ವಿಡಿಯೋ ಮಾಡಿದ್ರೆ ನನಗೆ ಅದನ್ನ ವಿಡಿಯೋ ಮಾಡಬೇಡಿ ಹಗ್ಗೆಲ್ಲ ಮಾಡಿದ್ಮೇಲೆ ಅಪ್ಪನ ಜೊತೆ ಒಂದು ಫೋಟೋ ಅದ ತೆಗೆದ್ಬಿಟ್ಟು ಒಟ್ಟಿಗೆ ಪೋಸ್ಟ್ ಮಾಡಿ ಅಪ್ಪ ಹಗ್ ಮಾಡ್ಕೊಂಡಿರೋದ್ನ ಶೋರ್ ಆ ಥರ ಮಾಡ ಏನಾಗುತ್ತೆ ಎದುರುಗಡೆ ಸಾರಿ ಕೇಳಿದ್ರೆ ಹಾಂ ಆಯ್ತು ಬಿಡು ಅನ್ಬೋದು ಇಲ್ಲ ಅಂದ್ರೆ ಆಯ್ತು ಅನ್ಬೋದು ಮಾತಾಡದೇ ಇರ್ಬೋದು ಹಂಗೆ ಹೋಗ್ಬೋದು ಬಟ್ ಹೋದ್ಮೇಲೆ ಆದ್ರೂ ಹಿ ವಿಲ್ ಫೀಲ್ ಸಮ್ವೇರ್ ಹೌದು ನನ್ನ ಮಗ ಬಂದು ನನಗೆ ಅದೊಂದು ಆಸೆ ಇದೆ ಲೈಕ್ ಒಂದು ನನಗೆ ಯಾವ್ದಾದ್ರು ಒಂದು ಇನ್ನ ದಿಸ್ ಇಸ್ ಮೈ ಸ್ಟಾರ್ಟಿಂಗ್ ಸ್ಟೇಜ್ ಇದೊಂದು ನ್ಯೂಸ್ ಇಂಟರ್ವ್ಯೂ ನನಗೆ ಸಿಕ್ತು ಫಾರ್ಚುನೇಟ್ಲಿ ಗಾಡ್ಸ್ ಕ್ರೇಸ್ ಅಂತ ಅನ್ಬೋದು ಸೊ ನೋಡಿ ತಿಳ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಕರೆಸಿದ್ದೀರಾ ಐಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್ ಬಟ್ ನನಗೊಂದು ಆಸೆ ಇದೆ ಗೊತ್ತಿಲ್ಲ ಮುಂದೆ ಇನ್ನೂ ಎಷ್ಟೊಂದು ಟೈಮ್ ಇದೆ ನನಗೆ ಏನಾದರೂ ನಾನು ಇನ್ನೂ ಎಷ್ಟಾಗುತ್ತೆ ಅಷ್ಟು ದೊಡ್ಡ ಸ್ಟೇಜಿಗೆ ಎಲ್ಲರೂ ಹೋಗ್ಬೋದಾ ಅಥವಾ ಇನ್ನೂ ಏನಾದರೂ ನನಗಿದೆಯಾ ಕಾಯ್ದಿದೆ ಆ ಫ್ರೆಂಡಲ್ಲಿ ಸೊ ಆ ಟೈಮಲ್ಲಿ ನಮ್ಮ ತಂದೆನ ಆ ಸ್ಟೇಜ್ ಮೇಲೆ ಕರೆಸಿ ಮಾತಾಡ್ಸ್ಬೋದಾ ಅಂತ ನನಗೊಂದು ಆಸೆ ಇದೆ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ಒಂದಾಗಕ್ಕೆ ದೊಡ್ಡ ಸ್ಟೇಜೇ ಬೇಕು ಅಂದ್ಕೊಂತೀರಾ ವೈ ಕನ್ಸಿಡರ್ ದಟ್ ಬಿಕಾಸ್ ನಮ್ಮ ಡ್ಯಾಡಿ ನಾನು ಯಾವ ಅಚೀವ್ಮೆಂಟ್ ಅಂತ ಕನ್ಸಿಡರ್ ಮಾಡಿಲ್ಲ ಲೈಫ್ ಅಲ್ಲಿ ಅಚೀವ್ಮೆಂಟ್ ಇಲ್ಲ ಸಂಬಂಧಗಳಿದಾವೆ ಗೊತ್ತಾ ಅವ್ರ ಜೊತೆ ಕಳೆಯೋ ಒಂದು ಪ್ರತಿ ಒಂದೊಂದು ಕ್ಷಣನೂ ಯಾರಿಗು ಇಲ್ವೋ ಅವ್ರನ್ನ ಹೋಗಿ ಕೇಳಿದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಯು ಹ್ಯಾವ್ ಎವ್ರಿಥಿಂಗ್ ನಾಳೆ ಇನ್ನೊಂದೆಲ್ಲೋ ದೊಡ್ಡ ಸ್ಟೇಜು ಮತ್ತೊಂದು ಸ್ಟೇಜ್ ಅದು ಪಬ್ಲಿಸಿಟಿ ಆಗುತ್ತೆ ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ಎ ಪಬ್ಲಿಸಿಟಿ ಯು ಆರ್ ಮಿಸ್ಸಿಂಗ್ ಯುವರ್ ಯು ಆರ್ ಮಿಸ್ಸಿಂಗ್ ದ ಬೆಸ್ಟ್ ಮೂಮೆಂಟ್ ವಿತ್ ಯುವರ್ ಪೇರೆಂಟ್ಸ್ ಅಚೀವ್ ಮಾಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ದೀರ ನಿಮಗೆ ನೀವು ಹೆಲ್ಪ್ ಮಾಡ್ತಿರೋ ವೀಡಿಯೊ ನಿಮ್ಮ ಅಪ್ಪ ನೋಡಿದೀರಲ್ಲ ಗೊತ್ತಿಲ್ಲ ಇಟ್ ಲೀಸ್ಟ್ ಬಾದರ್ ಇರ್ಬೋದು ಆಯ್ ಬಿಡ ನಾನು ಮಾತು ಕೇಳಿಲ್ಲ ಅನ್ಬೋದು ಗೋ ಹಗ್ಗಿ ಮಿಸ್ ಇಸ್ ಸ್ವಾರಿ ಕೇಳಿದೀನಿ ತುಂಬ ಸಲ ನಾನು ಆಪೊರ್ಚುನಿಟಿ ಕೇಳಿದ್ದೀನಿ ಅದೇ ನೋಡೋಣ ಟ್ರೈ ಒನ್ಸ್ ಆಗಿ ಐ ಟ್ರೈ ಹೋಪ್ಫುಲಿ ಕ್ಷಮಿಸ್ತಾರೆ ಅನಿಸುತ್ತೆ ಕ್ಷಮಿಸ್ಲಿ ಆ್ಯಂಡ್ ಈ ವೀಡಿಯೋನೂ ತೋರಿಸಿ ಅವರಿಗೆ ಅಂಕಲ್ ಕ್ಮಿಸ್ಬಿಡಿ ಬಟ್ ಗೊತ್ತಿಲ್ಲ ನೀವು ಅಂದ್ಕೊಂಡಿರೋ ಥರ ಓದಿ ಅಥವಾ ಏನೊಂದು ಆಗಬೇಕು ಅದು ಆಗದೇ ಇರ್ಬೋದು ಬಟ್ ಯಾರು ಯಾವ್ದು ಯಾವುದೇ ಕೆಲಸ ಮಾಡಲಿ ಯಾವುದೇ ಪೊಸಿಷನ್ಲಿ ಇದ್ದರೂ ಕೂಡ ಫಸ್ಟು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು ಅಂತಾರೆ ಅದನ್ನೇ ಎಲ್ಲ ಅಪ್ಪ ಅಮ್ಮ ಬಯಸೋದು ಒಳ್ಳೆ ಮನುಷ್ಯ ಆಗಬೇಕು ಒಳ್ಳೆ ಪ್ರಜೆ ಆಗಬೇಕು ಅಂತಾರೆ ಆ್ಯಂಡ್ ಡೆಫಿನೆಟ್ಲಿ ಹೀ ಇಸ್ ಡೂಯಿಂಗ್ ದಟ್ ಅಂದ್ಕೊತೀನಿ ಒಂದು ಹೆಲ್ಪಿಂಗ್ ನೇಚರ್ ಅನ್ನೋದು ಎಲ್ರಿಗೂ ಬರಲ್ಲ ಈ ಗಾಡ್ ದಟ್ ಮೇ ಬಿ ನಿಮ್ಮಿಂದನೇ ಬಂದಿರ್ಬೋದು ಅದು ನಿಮ್ಮಿಂದನೋ ನಿಮ್ಮ ಫ್ಯಾಮಿಲಿಯಿಂದನೋ ಬಂದಿರ್ಬೋದು ಅದು ಹೀ ಡೂಯಿಂಗ್ ಗುಡ್ ವರ್ಕ್ ಐ ಥಿಂಕ್ ಅದು ನಿಜ ಸೊ ಅಪ್ಪನಿಂದಾನೇ ಮಗನಿಗೆ ಬಂದಿದ್ದೆ ಅವ್ರು ನೀವು ಹೇಳಿಕೊಟ್ಟಿರೋದು ನೀವು ಕಲಿಸ್ಕೊಟ್ಟಿರೋದು ಅವ್ರು ಮಾಡ್ತಾ ಇದ್ದಾರೆ ಸೊ ಜೊತೆಗೆ ನೀವಿದ್ದು ಬೆಂತಟ್ಟಿದ್ರೆ ಇನ್ನೂ ಸ್ವಲ್ಪ ಖುಷಿಯಾಗಿ ಮಾಡ್ತಾರೆ ಮಾಡಿ ಹಗ್ ಮಾಡಿ ಒಂದು ಒಳ್ಳೆ ಫೋಸ್ ಕೊಡಿ ಅವ್ರ ಜೊತೆ ಒಂದು ಫೋಟೋಗೆ ಅದನ್ನು ಪೋಸ್ಟ್ ಮಾಡಿದ್ರೆ ನಾವು ನೋಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಎಸ್ ಎಮ್ ಆರ್ ಶಶಿ ಅವರ ಥ್ಯಾಂಕ್ ಯು ಸೋ ಮಚ್ ಎಷ್ಟು ದೂರ ಬಂದಿರೋದಕ್ಕೆ ಆ ಥರ ಮಾತಾಡಿರೋದಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ನಿರಂತರವಾಗಿ ನಿಮ್ಮ ಕೈಲಾದಷ್ಟು ಹೆಲ್ಪ್ನ ಮಾಡ್ತಾ ಹೋಗಿ ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಮಾಡೋಕ್ಕಾಗದೇ ಇದ್ರು ಕೂಡ ಎಷ್ಟು ಜನಕ್ಕೆ ಆಗುತ್ತೋ ಮಾಡ್ಕೊಂಡು ಹೋಗಿ ಅದನ್ನು ಆಗದೆ ಇರೋದು ಏನು ಮಾಡೋಕ್ಕಾಗಲ್ಲ ನಮ್ಗೆ ಮಾಡಿಲ್ಲ ಅಂತ ಅಂದಾಗ ಅದು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಆದರೂ ಹೇಳ್ತಾರೆ ಅಂದರೆ ಕೆಟ್ಟ ಕೆಟ್ಟ ಮಾತಾಡೋರು ಬೈಯೋರೆಲ್ಲ ಬೈತಾರೆ ಐ ವಿಲ್ ಬಿ ಲೈಕ್ ಗುರು ನನ್ನ ದುಡ್ಡು ನಾನು ಕೊಡ್ತೀನೋ ಬಿಸಾಕ್ತೀನೋ ನನಗೆ ಬಿಟ್ಟಿದ್ದು ಅಂದರೆ ಅದು ಅದೇ ಹೇಳಿದಲ್ಲ ನಿಮ್ಮ ಶೂದಲ್ಲಿ ನಿಂತ್ಕೊಂಡು ಅವ್ರು ಥಿಂಕ್ ಮಾಡಿದಾಗ ಬೇರೆ ಥರ ಆ್ಯಂಡ್ ಅವ್ರ ಶೂದಲ್ಲಿ ನಿಂತ್ಕೊಂಡು ನಾವು ಥಿಂಕ್ ಮಾಡಿದಾಗಲೂ ಬೇರೆ ಥರ ಇರುತ್ತೆ ಅಂದರೆ ಬೈಯೋರಲ್ಲಿ ನಿಜವಾಗಿಯೂ ಸಮಸ್ಯೆ ಇರೋ ನನ್ನ ಯಾಕೆ ನೋಡ್ತಿಲ್ಲ ನೀನು ಅಂತಲೂ ಬೈಬೋದು ಅದವ್ರದು ಬಟ್ ಅದನ್ನು ಅದೇ ದೇವರಲ್ವಲ್ಲ ಎಲ್ಲರೂ ನೋಡಿ ಎಲ್ಲರೂ ಇದು ಮಾಡೋಕ್ಕಾಗಲ್ಲ ಬಟ್ ಏನು ಸಾಧ್ಯವಾಗುತ್ತೋ ಮಾಡ್ತಾ ಹೋಗ್ತಿದ್ರೆ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಜಾಸ್ತಿ ಜನಕ್ಕೆ ರಿಯಲ್ ಆಗಿ ಹೆಲ್ಪ್ ಬೇಕಾದವರಿಗೆ ಹೆಲ್ಪ್ ಮಾಡೋವಂಥ ಒಂದು ಅವಕಾಶ ಆ್ಯಂಡ್ ಆ ಶಕ್ತಿ ಸಿಗಲಿ ನಿಮಗೆ ಆಲ್ ದಿ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಸಂದೀಪ್ ಸರ್ ಆ್ಯಂಡ್ ಯಾ ಡೇಲಿ ಚೆನ್ನಾಗಿತ್ತು ಇಂಟರ್ವ್ಯೂ ಯಾ ನಿಮ್ಮಂಥವ್ರು ಅಟ್ಲೀಸ್ಟ್ ಕೆಲವೊಂದು ಜನ ತುಂಬ ಜನ ಸಿಗಾಬೆ ಮಾತಾಡ್ಬೋದು ಬಟ್ ಕೆಲವೊಬ್ರು ಈ ಥರ ಕರೆದು ಅಪ್ರಿಷಿಯೇಟ್ ಮಾಡಿ ಅಥವಾ ತಿಳ್ಕೊಂಡು ಅಟ್ಲೀಸ್ಟ್ ನಿಜ ಆದರೂ ಟ್ರೈ ಮಾಡ್ತಾ ಇದ್ದೀರಾ ನೀವು ತಿಳ್ಕೊಳ್ಳೋದಲ್ಲೇ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋರು ನಾನು ನೋಡಿದ್ದೀನಿ ಐವ್ ಲಿಟ್ರಲಿ ಲೈಕ್ ತುಂಬ ಜನ ಸೆಲೆಬ್ರಿಟೀಸ್ ನೋಡಿ ಮೆಸೇಜ್ ಹಾಕ್ತಾರೆ ಆ್ಯಕ್ಟರ್ಸ್ ಆಗಲಿ ಆ್ಯಂಕರ್ಸ್ ಆಗಲಿ ಅಥವಾ ರೀಲ್ಸ್ ಮಾಡೋರಾಗಲಿ ತುಂಬ ಜನ ನನ್ನ ನೋಡಿ ಮೆಸೇಜ್ ಹಾಕಿ ನಾವೇನಾದ್ರು ಮಾಡ್ತೀವಿ ಅಂತ ಬ ಮೆಸೇಜ್ ಹಾಕಿರೋರು ಇದ್ದಾರೆ ಖುಷಿ ಪಾಡಿ ಲೈಕ್ ಮಾಡಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿರೋರು ಇದ್ದಾರೆ ಆ್ಯಂಡ್ ಇಂಥವ್ರು ನೋಡಿದಾಗ ಆಗುತ್ತೆ ಓಕೆ ಗುರು ಅಟ್ಲೀಸ್ಟ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನ್ನನ್ನು ಫೇಮಸ್ ಮಾಡಿ ನನ್ನ ಫಾಲೋ ಮಾಡಿ ಅಥವಾ ನನ್ನ ಲೈಕ್ ಮಾಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ ಈ ಥರ ವಿಚಾರಗಳನ್ನ ಜನಕ್ಕೆ ಶೇರ್ ಮಾಡಿ ಅವ್ರ ಮುಖದಲ್ಲಿ ಒಂದಿನ ಖುಷಿ ತರಿಸುತ್ತೆ ಆ ವಿಡಿಯೋ ಅವ್ರಿಗೆ ಖುಷಿ ಕೊಡುತ್ತೆ ನೋಡಿದವ್ರಿಗೆ ಡೆಫಿನೆಟ್ಲಿ ಖುಷಿ ಕೊಡುತ್ತೆ ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಸ್ಪ್ರೆಡ್ ಪಾಸಿಟಿವಿಟಿ ಎಕ್ಸಾಕ್ಟ್ಲಿ ಸ್ಪ್ರೆಡ್ ಪಾಸಿಟಿವಿಟಿ ನನ್ನನ್ನು ಹೇಟ್ ಮಾಡ್ತೀರಾ ನಾನು ಇಷ್ಟ ಇಲ್ವಾ ನನ್ನ ನೋಡಬೇಡಿ ನನ್ನನ್ನು ಹೇಟ್ ಮಾಡೋದ್ರ ಬದಲು ಅದೇ ಟೈಮ್ನ ಬೇರೆಯವ್ರನ್ನ ಬೆಳ್ಸೋಕ್ಕ ಕೊಡಿ ನಾನು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನಾನು ನೋಡಬೇಡಿ ಸ್ಕ್ರೋಲ್ ಮಾಡಿ ಆಪ್ಷನ್ ಇರುತ್ತೆ ಸ್ಕ್ರೋಲ್ ಮಾಡ್ಬೋದು ಬ್ಲಾಕ್ ಮಾಡ್ಬೋದು ಅನ್ಫಾಲೋ ಮಾಡ್ಬೋದು ಇಷ್ಟ ಇದ್ರೆ ಈ ಮಾತಾಡೋದು ಮಾತಾಡ್ತಾ ಹೋಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವೇನು ಮಾಡಬೇಕು ನೀವೇನು ಮಾಡಬೇಕು ಮದ ಮಾಡ್ಕೊಂಡು ಹೋಗೋಣ ಅವ್ರು ಮಾಡೋದು ಅವ್ರು ಮಾಡ್ಕೊಂಡು ಹೋಗ್ಲಿ ಅಷ್ಟೇ ಯಾವತ್ತೂ ಒಂದಲ್ಲ ಒಂದಿನ ಅವರು ಚೇಂಜ್ ಆಗ್ಬೋದು ಗೊತ್ತಿಲ್ಲ ಆ ಕೆಲಸಗಳು ನೋಡಿದಾಗ ಅವ್ರು ಆಗ್ಬೋದು ಸರ್ ಅವ್ರು ಆಗಲ್ಲ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಹಾಗೆ ಆಗುತ್ತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ದ ಬೆಸ್ಟ್ ಯು ಅವರ್ ಕರಿಯರ್ ಫ್ಯೂಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಎಸ್ ಎಮ್ ಆರ್ ಗೇಮಿಂಗ್ ನೋಡಿರ್ತೀರಾ ನೀವೆಲ್ಲ ಗೊತ್ತಿದೆ ಬಟ್ ಆದರೆ ಇಷ್ಟೊಂದು ಡೀಟೇಲಿಂಗ್ ಆಗಿ ಇಷ್ಟೊಂದು ವಿಷಯಗಳು ಗೊತ್ತಿರಲ್ಲ ಅನಿಸುತ್ತೆ ಅಂಡ್ ನನಗೂ ಗೊತ್ತಿರಲಿಲ್ಲ ಸಾಕಷ್ಟು ಕುತೂಹಲ ಕ್ಯೂರಿಯಿಟಿ ಇತ್ತು ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲದನ್ನು ನಾನು ತಿಳ್ಕೊಂಡು ನಿಮಗೂ ಆ ವಿಷಯಗಳನ್ನು ನಿಮ್ಮ ಮುಂದಿಡ ಒಂದು ಪ್ರಯತ್ನ ಮಾಡಿದ್ದೀನಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ